ಸೇಡಿಗಾಗಿ ಗ್ರಾಮ ಪಂಚಾಯಿತಿ ಸದಸ್ಯನ ಮನೆ ಮೇಲೆ ಅಟ್ಯಾಕ್ ನಡೆಸಲಾಗಿದೆ. ರಾತ್ರೋರಾತ್ರಿ ಮನೆಗೆ ಅಟ್ಯಾಕ್ ಮಾಡಿ ವಾಹನಗಳನ್ನು ಕೂಡ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ದುಷ್ಕರ್ಮಿಗಳ ಅಟ್ಟಹಾಸದ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸೇಡಿಗಾಗಿ ಗ್ರಾಮ ಪಂಚಾಯಿತಿ ಸದಸ್ಯನ ಮನೆ ಮೇಲೆ ಅಟ್ಯಾಕ್ ಮಾಡಿರತಕ್ಕಂತಹದ್ದು. ರಾತ್ರೋರಾತ್ರಿ ಮನೆಗೆ ಅಟ್ಯಾಕ್ ಮಾಡಿ ವಾಹನಗಳನ್ನು ಕೂಡ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ದುಷ್ಕರ್ಮಿಗಳ ಅಟ್ಟಹಾಸದ ದೃಶ್ಯ ಏನಿದೆಯೋ ಅದು ಈಗ ಅವರ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗದಗ ತಾಲೂಕಿನ ಹುಯಿಲಗೋಳ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಮೇ 8 ಮಧ್ಯರಾತ್ರಿ ನಡೆದಿದ್ದಂತಹ ಭೀಕರ ಘಟನೆ ಇದು. ಗ್ರಾಮ ಪಂಚಾಯಿತಿ ಸದಸ್ಯ ಮಿಲಿಂದ್ ಕಾಳೆ ಮನೆ ಮೇಲೆ ಈ ದಾಳಿ ಮಾಡಲಾಗಿದೆ. ಘಟನೆಯ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ವಿಂಡ್ ಫ್ಯಾನ್ ವ್ಯವಹಾರದಲ್ಲಿ ಅಸಮಾಧಾನಗೊಂಡಂತಹ ವ್ಯಕ್ತಿಯಿಂದ ಈ ಕೃತ್ಯ ನಡೆಸಲಾಗಿದೆ ಎನ್ನುವಂತಹದ್ದು ಕೂಡ ಈಗ ವರದಿಯಾಗ್ತಾ ಇದೆ. ಮಿಲಿಂದ್ ಕಾಳೆ ಎನ್ನುವಂತಹ ವ್ಯಕ್ತಿಯ ನಡುವೆ ಪ್ರಕಾಶ್ ಇಬ್ಬರ ನಡುವೆಯೂ ಕೂಡ ಮದ್ಯದ ಅಮಲ್ನಲ್ಲಿ ಗಲಾಟೆ ನಡೆದಿತ್ತು. ಗದಗ ಗ್ರಾಮೀಣ ಠಾಣೆಯಲ್ಲಿ ಸುಮಾರು 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹಲವರ ಬಂಧನ, ಇನ್ನೂ ಹಲವು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಅವರನ್ನು ಕೂಡ ಹಿಡಿಯೋದಕ್ಕೆ ಪೊಲೀಸರು ಈಗ ಬಲೆ ಬೀಸಿರ್ತಕ್ಕಂತಹದ್ದು. ಒಟ್ಟಾರೆಯಾಗಿ ಮದ್ಯದ ಅಮಲ್ನಲ್ಲಿ ಒಬ್ಬ ವ್ಯಕ್ತಿಯ ಮನೆ ಮೇಲೆ ದಾಳಿ ಮಾಡ್ತಾರೆ, ಅವರ ಮನೆಯ ಮುಂದೆ ಇರತಕ್ಕಂಥ ವಾಹನಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡ್ತಾರೆ. ಇದು ಕೇವಲ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ದ್ವೇಷದ ಭಾಗವಾಗಿ ಈ ಕೃತ್ಯ ನಡೆದಿರತಕ್ಕಂತಹದ್ದು. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ಮನೆ, ಈ ಏನು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಈ ಮನೆಯ ಮುಂದೆ ವಾಹನಗಳನ್ನು ನಿಲ್ಲಿಸಲಾಗುತ್ತೆ. ಒಂದು ದ್ವೇಷದ ಭಾಗವಾಗಿ ಮೇ 8 ಮಧ್ಯರಾತ್ರಿಗೆ ಆ ದುಷ್ಕರ್ಮಿ ಈ ಮನೆಯ ಮುಂದೆ ಬರ್ತಾನೆ. ಮನೆಯಲ್ಲಿ ಎಲ್ಲರೂ ಕೂಡ ಗಾಢ ನಿದ್ರೆಯಲ್ಲಿರ್ತಾರೆ. ಈತನ ದ್ವೇಷ ಒಂದೇ, ಈತನ ಮನೆ ಮುಂದೆ ನಿಲ್ಲಿಸಿರ್ತಕ್ಕಂತಹ ವಾಹನಗಳನ್ನು ಧ್ವಂಸ ಮಾಡಬೇಕು. ಅದು ಸಿಸಿಟಿವಿಯಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ. ಮನೆಯ ಮುಂದೆ ಕಾರನ್ನು ನಿಲ್ಲಿಸಲಾಗಿತ್ತು. ಆ ಕಾರು ಬಳಿಗೆ ಬಂದಂತಹ ದುಷ್ಕರ್ಮಿ ಆ ವ್ಯಕ್ತಿಯ ಮೇಲಿದ್ದಂತಹ ದ್ವೇಷದ ಭಾಗವಾಗಿ ಆ ಕಾರಿನ ಗ್ಲಾಸನ್ನು ಪುಡಿಗೈತಾನೆ, ಪುಡಿ ಪುಡಿ ಮಾಡ್ತಾನೆ ಆ ಕಾರಿನ ಗ್ಲಾಸನ್ನು. ಹಿಂಭಾಗದ ಗ್ಲಾಸನ್ನು ಕೂಡ ಧ್ವಂಸ ಮಾಡಿ ಹಾಕಿದ್ದಾನೆ ಆ ದುಷ್ಕರ್ಮಿ. ಇದು ಅವರ ಸಿಸಿಟಿವಿಯಲ್ಲಿ ಈಗ ರೆಕಾರ್ಡ್ ಆಗಿರ್ತಕ್ಕಂತಹದ್ದು. ಒಂದು ವ್ಯವಹಾರದ ದ್ವೇಷದ ಭಾಗವಾಗಿ ಆತನ ಮನೆಗೆ ದಾಳಿ ಮಾಡಿದಂತಹ ದುಷ್ಕರ್ಮಿಗಳು ಮೇ 8 ಮಧ್ಯರಾತ್ರಿ ಆ ಮನೆಯವರೆಲ್ಲರೂ ಕೂಡ ನಿದ್ರಾವಸ್ಥೆಯಲ್ಲಿರುವಂತಹ ಸಂದರ್ಭದಲ್ಲಿ ಮನೆಯ ಮುಂದೆ ನಿಲ್ಲಿಸಿದ್ದಂತಹ ಏನು ಕಾರಿತೆ ಅದನ್ನು ಜಖಂ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಿಂಗನಗೌಡ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್, ಒಂದು ಕಡೆ ಮನೆಯ ಮುಂದಿರ್ತಕ್ಕಂತಹ ವಾಹನವನ್ನು ಜಖಮ್ ಮಾಡುವಂತಹ ಉದ್ದೇಶ ಆತನಿಗಿತ್ತು, ಅಥವಾ ಆ ಆ ವಾಹನದ ಮಾಲೀಕನ ಮೇಲಿದ್ದಂತಹ ದ್ವೇಷದ ಭಾಗವಾಗಿ ಈ ಕೃತ್ಯ ನಡೆದಿರಬಹುದಾ? ಎಸ್, ಇದೊಂದು ಗ್ರಾಮ ಪಂಚಾಯತ್ ಸದಸ್ಯನ ಮೇಲಿರ್ತಕ್ಕಂತಹ ಒಂದು ಸೇಡಿಗಾಗಿ ಇಂತಹ ಒಂದು ಅಟ್ಯಾಕ್ ಅನ್ನ ಮಾಡಲಾಗಿದೆ. ರಾತ್ರೋರಾತ್ರಿ ಮನೆಗೆ ಅಟ್ಯಾಕ್ ಮಾಡಿ ಮನೆಯ ಮುಂದಿರ್ತಕ್ಕಂತಹ ವಾಹನಗಳನ್ನು ಕೂಡ ಜಖಮ್ ಮಾಡಿದ್ದಾರೆ. ಈ ವಾಹನಗಳ ಜಖಂ ಮಾಡುವ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಗದಗ ತಾಲೂಕಿನ ಹುಯಿಲಗೋಳ ಗ್ರಾಮದಲ್ಲಿ ಮೇ 8 ಮಧ್ಯರಾತ್ರಿಯ ಕೂಡ ಈ ಘಟನೆ ನಡೆದಿದ್ದು ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಗ್ರಾಮ ಪಂಚಾಯತ್ ಸದಸ್ಯ ಮಿಲಿಂದ್ ಕಾಳೆ ಮನೆ ಮೇಲೆ ದಾಳಿ ಮಾಡಲಾಗಿದ್ದು, ವಿಂಡ್ ಫ್ಯಾನ್ ವ್ಯವಹಾರವಾಗಿ ಎರಡು ಗುಂಪು ಮಧ್ಯೆ ಮುನಿಸು ಇತ್ತು ಎಂದು ಹೇಳಲಾಗ್ತಾ ಇದೆ. ಈ ಬಗ್ಗೆ ಈಗಾಗಲೇ ಮಿಲಿಂದ್ ಕಾಳೆ ಹಾಗೂ ಪ್ರಕಾಶ್ ನಿಡಗುಂದಿ ಮಧ್ಯೆ ಮುನಿಸು ಗಲಾಟೆಗೆ ತಿರುಗಿದೆ. ಎಸ್ ನಿಂಗನಗೌಡ, ಮತ್ತೊಂದು ಕಡೆ ಇಲ್ಲಿ ಕೇವಲ ಅವರ ನಡುವೆ ಏನು ವ್ಯವಹಾರದಲ್ಲಿ ಬಂದಂತಹ ಅಸಮಾಧಾನ ಈ ಒಂದು ಕೃತ್ಯಕ್ಕೆ ಕಾರಣವಾಯ್ತಾ ಅಂತ?
ಹೌದು ಖಂಡಿತ, ಇದೊಂದು ವ್ಯವಹಾರದಲ್ಲಿ ಅಸಮಾಧಾನದಿಂದಾಗಿ ಈ ಗಲಾಟೆ ನಡೆದಿದೆ ಎಂದು ಹೇಳಾಗ್ತಾ ಇದೆ. ಗದಗ ಗ್ರಾಮೀಣ ಠಾಣೆಯಲ್ಲಿ ಸುಮಾರು 11 ಜನರ ವಿರುದ್ಧ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದ್ದು, ಇದರಲ್ಲಿ ಹಲವರನ್ನ ಬಂಧಿಸಿದ್ದಾರೆ, ಇನ್ನೂ ಹಲವರು ಕೂಡ ಎಸ್ಕೇಪ್ ಕೂಡ ಆದಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಥ್ಯಾಂಕ್ ಯು ನಿಂಗನಗೌಡ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಒಂದು ವ್ಯವಹಾರದ ದ್ವೇಷದ ಭಾಗವಾಗಿ ಆತನ ವಾಹನವನ್ನು ಕೂಡ ಜಖಂ ಮಾಡಿರತಕ್ಕಂತಹದ್ದು.